ನಿಮಗೆ ಕಥೆ ಎಂದರೆ ತುಂಬಾ ಇಷ್ಟ ಅಲ್ವಾ ಮಕ್ಕಳೇ ಹಾಗಾದ್ರೆ ನಾನು ಈ ದಿನದ ತರಗತಿಯಲ್ಲಿ ನಿಮಗೆ ಇಷ್ಟವಾಗುವಂತ ಒಂದು ಕಥೆಯನ್ನು ಹೇಳುತ್ತೇನೆ ಮಕ್ಕಳೇ ಕೇಳಿ ಮಕ್ಕಳೇ ಒಂದು ರಾಜಧಾನಿ ಆ ರಾಜಧಾನಿಯಲ್ಲಿ ಹಲವಾರು ಪಂಡಿತರು ಇದ್ದರಂತೆ ಮಕ್ಕಳೇ ಏನು ಹೇಳಿ ಹಲವಾರು ಪಂಡಿತರು ಇದ್ದರಂತೆ ಆದ್ರೆ ರಾಜಧಾನಿಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಸಲ ಏನಾಯ್ತಪ್ಪ ಅಂದ್ರೆ ರಾಜಸಭೆ ನಡೆಯತಾ ಇರಬೇಕಾದ್ರು ಒಬ್ಬ ಮಹಾಪಂಡಿತ ಅಂದ್ರೆ ಎಲ್ಲಾ ಬುಕ್ಕುಗಳನ್ನು ಓದಿ ಅಧ್ಯಯನವನ್ನ ಮಾಡಿದಂತ ಒಬ್ಬ ಪಂಡಿತ ಏನು ಮಾಡ್ತಾನೆ ಆ ಆಸ್ಥಾನಕ್ಕೆ ಬರ್ತಾನೆ ಆ ಆಸ್ಥಾನಕ್ಕೆ ಬಂದು ಆ ರಾಜರ ಮುಂದೆ ನಿಲ್ತಾನೆ ಆ ಯಾರು ಪಂಡಿತ ಪಂಡಿತ ಬಂದು ಆ ರಾಜನಿಗೆ ಹೇಳ್ತಾನೆ ಮಹಾಪ್ರಭುಗಳೇ ನಾನು ಹಲವಾರು ಗ್ರಂಥಗಳನ್ನು ಓದಿದ್ದೇನೆ ತಿಳಿದಿದ್ದೇನೆ ನನ್ನ ಜೊತೆ ವಾದ ಮಾಡಲಿಕ್ಕೆ ನಿಮ್ಮ ರಾಜ್ಯದಲ್ಲಿ ಯಾರಾದರೂ ಪಂಡಿತರು ಇದ್ದಾರಾ ಪಂಡಿತರ ಜೊತೆಗೆ ವಾದ ಮಾಡಲಿಕ್ಕೆ ಇಷ್ಟಪಡುತ್ತೇನೆ ನನ್ನನ್ನು ಸೋಲಿಸುವವರು ಯಾರಾದರೂ ಇದ್ದಾರಾ ನಿಮ್ಮ ಆಸ್ಥಾನದಲ್ಲಿ ನಿಮ್ಮ ರಾಜ್ಯದಲ್ಲಿ ಅಂತ ಏನು ಮಾಡ್ತಾನೆ ಆ ಪಂಡಿತ ಸವಾಲನ್ನ ಹಾಕ್ತಾನೆ ರಾಜನಿಗೆ ಹಾಗೆ ಈ ರೀತಿಯಾಗಿ ಸವಾಲನ್ನ ಹಾಕ್ತಾಗೆ ರಾಜ ಏನು ಮಾಡ್ತಾನೆ ಎಲ್ಲಾ ಪಂಡಿತರನ್ನು ನೋಡ್ತಾನೆ ನೋಡ್ತಾ ಇರಬೇಕಾದ್ರೆ ಆಯಿತು ನಿನ್ನ ಜೊತೆ ವಾದ ಮಾಡಲಿಕ್ಕೆ ನಮ್ಮ ಪಂಡಿತರ ಒಪ್ಪಿಗೆ ಇದೆ ಅಂತ ಏನು ಮಾಡ್ತಾನೆ ರಾಜಸಭೆಯನ್ನ ಏರ್ಪಡಿಸ್ತಾನೆ ಆ ರೀತಿ ಏರ್ಪಡಿಸಿದಾಗ ಎಲ್ಲಾ ಪಂಡಿತರು ಕೂತಿರ್ತಾರೆ ಎಲ್ಲಾ ಪಂಡಿತರು ಕೂತಿರಬೇಕಾದ್ರು ಕೇಳ್ತಾನೆ ರಾಜ ವಾದ ಮಾಡ್ತಾರೆ ಆ ಗ್ರಂಥಗಳ ಬಗ್ಗೆ ನೀವು ಯಾದೇ ಒಂದು ಪ್ರಶ್ನೆಯನ್ನ ಕೇಳಿ ನಾನು ಅದಕ್ಕೆ ಉತ್ತರಿಸ್ತೀನಿ ಅಂತ ಆ ಪಂಡಿತ ಹೇಳ್ತಾನೆ ಮಗ ಮಕ್ಕಳೇ ಹಾಗೆ ಈ ರೀತಿಯಾಗಿ ಎಲ್ಲಾ ಪಂಡಿತರ ಜೊತೆ ವಾದಗಳು ನಡೆಯುತ್ತೆ ಸಂವಾದಗಳು ನಡೆಯುತ್ತೆ ಎಲ್ಲಾ ಪಂಡಿತರುಗಳ ಜೊತೆ ವಾದ ಮಾಡ್ಲಿಕ್ಕೆ ವಾದ ಮಾಡಬೇಕಾದರೂ ಕೂಡ ಯಾರು ಈ ಪಂಡಿತ ಅವನೇ ಜಯಶೀಲನಾಗ್ತಾನೆ ಎಲ್ಲರ ಪಂಡಿತರುಗಳನ್ನು ಏನು ಮಾಡ್ತಾನೆ ಅವನು ಸೋಲಿಸ್ತಾನೆ ಅವನ ಜೊತೆ ವಾದ ಮಾಡ್ಲಿಕ್ಕೆ ಅವ ಯಾರಿಗೂ ಸಾಧ್ಯವಾಗಲಿಲ್ಲ ಮಕ್ಕಳೇ ಹಾಗೆ ಈ ರೀತಿಯಾಗಿ ನಡೆದಾಗ ರಾಜನಿಗೆ ಯೋಚನೆ ಆಯಿತು ಓ ಏನಪ್ಪ ಇದು ಈ ರೀತಿ ಆಯಿತು ಇಂತ ದೊಡ್ಡ ವಿದ್ವಾಂಸರು ಇದ್ದಾರೆ ಇಂತ ದೊಡ್ಡ ರಾಜ್ಯದಲ್ಲಿ ಇವನನ್ನ ಇವನಿಗೆ ಏನು ನಾನು ಎಲ್ಲಾ ಓದ್ಬಿಟ್ಟಿದ್ದೀನಿ ಎಲ್ಲಾ ತಿಳ್ಕೊಂಡಿದ್ದೀನಿ ಅನ್ನೋ ಅಹಂಕಾರ ತುಂಬಾ ಬಂದ್ಬಿಟ್ಟಿರುತ್ತೆ ಆ ಪಂಡಿತನಿಗೆ ಅದನ್ನ ಹೇಗಾದರೂ ಮಾಡಿ ಮುರಿಬೇಕಲ್ವಾ ನಮ್ಮ ರಾಜ್ಯದಲ್ಲಿ ಅವನು ಎದುರಿಸುವಂತವರು ಯಾರು ಪಂಡಿತರು ಇಲ್ವಾ ಅಂತ ಏನು ಮಾಡ್ತಾನೆ ರಾಜ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯೋಚನೆ ಮಾಡ್ತಾ ಪಕ್ಕದಲ್ಲಿ ರಾಮಕೃಷ್ಣ ನಮ್ಮ ರಾಜ್ಯದಲ್ಲಿ ಇವನನ್ನು ಸೋಲಿಸೋದ್ರು ಯಾರು ಇಲ್ವಾ ಅವನು ಅಕಸ್ಮಾತಾಗಿ ಅವನು ಜಂಬದಿಂದ ಬೀಗದೆ ಇದ್ರೆ ನಾನೇ ಒಪ್ಪಂತ ಇದ್ದೆ ಆದ್ರೆ ಇವನ ಅಹಂಕಾರವನ್ನ ಹೇಗೆ ಮುರಿಯೋದು ಯಾರು ಇಲ್ವಾ ನಾವು ಸೋಲನ್ನು ಒಪ್ಪಿಕೊಳ್ಳೋದಾ ಅಂತ ಅವನ ಜೊತೆ ಚರ್ಚೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ರಾಜ ಅವಾಗ ಆ ರಾಮಕೃಷ್ಣ ಮಹಾಪ್ರಭು ಚಿಂತಿಸಬೇಡಿ ನಾಳೆ ಸಭೆಯನ್ನು ಸಿದ್ಧಪಡಿಸಿ ನಾನು ಅವರೊಂದಿಗೆ ಚರ್ಚಿಸುತ್ತೇನೆ ಜೊತೆ ವಾದವನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ ಹಾಗೆ ಆ ಅಂದಿನ ಸಭೆಯನ್ನ ಮುಕ್ತಾಯಗೊಳಿಸಿ ಮರುದಿನ ಸಭೆಯನ್ನ ಏರ್ಪಡಿಸೋಣ ಅಂತ ಹೇಳ್ತಾನೆ ಆ ಪಂಡಿತನಿಗೆ ಆಗಬಹುದು ನಾಳೆನೇ ನಾವು ಸಭೆಯನ್ನ ಸೇರಿಸೋಣ ಮತ್ತೆ ಚರ್ಚೆಯನ್ನ ಶುರು ಮಾಡೋಣ ಅಂತ ಏನು ಮಾಡ್ತಾರೆ ಆ ಸಭೆಯನ್ನ ಮುಕ್ತಾಯಗೊಳಿಸಿ ಎಲ್ಲರೂ ಹೋಗ್ತಾರೆ ತಿರುಗ ದಿನ ತೆನಾಲಿ ರಾಮಕೃಷ್ಣ ಯೋಚನೆ ಮಾಡ್ತಾನೆ ರಾಮಕೃಷ್ಣ ಯೋಚನೆ ಮಾಡ್ತಾ ಇರಬೇಕಾದ್ರು ಓ ಇವನನ್ನೇ ಹೇಗೆ ಸೋಲಿಸೋದು ಅವನ ಬುದ್ಧಿವಂತಿಕೆಯಿಂದ ಏನು ಮಾಡಿದ ಆ ಪಂಡಿತನ ಹೇಗಾದರೂ ಮಾಡಿ ಸೋಲಿಸಬೇಕು ಅಂತ ಅವನು ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳುತ್ತಾನೆ ತಗೊಂಡ್ಬಿಟ್ಟು ಏನು ಮಾಡ್ತಾನೆ ಅದನ್ನ ಒಂದು ರೇಷ್ಮೆಯ ಬಟ್ಟೆಯಲ್ಲಿ ಸುಂದರವಾಗಿ ಕಾಣೋ ಹಾಗೆ ಒಂದು ಪುಸ್ತಕದ ರೂಪದಲ್ಲಿ ಅವನು ಏನು ಮಾಡ್ತಾನೆ ಅದನ್ನ ಸಿದ್ಧಪಡಿಸ್ತಾನೆ ಆ ಸಾಮಾನುಗಳನ್ನು ವಸ್ತುಗಳನ್ನು ಏನು ಮಾಡ್ತಾನೆ ಅದರೊಳಗಿಟ್ಟು ಪುಸ್ತಕವನ್ನು ಸಿದ್ಧಪಡಿಸ್ತಾನೆ ಸಿದ್ಧಪಡಿಸಿ ಅವನ ಪಕ್ಕದಲ್ಲಿ ಇರುವಂತ ಅವನ ಸೇವಕನ ಕೈಯಲ್ಲಿ ಅದನ್ನು ಕೊಟ್ಟು ಏನು ಮಾಡ್ತಾನೆ ರಾಜಸಭೆಗೆ ಬರ್ತಾರೆ ಎಲ್ಲರೂ ತಿರುಗ ದಿನ ಏನು ಮಾಡ್ತಾರೆ ಎಲ್ಲರೂ ರಾಜಸಭೆಗೆ ಬಂದು ಸೇರ್ತಾರೆ ಈ ರೀತಿಯಾಗಿ ರಾಜಸಭೆಯಲ್ಲಿ ಮತ್ತೆ ಸೇರಿದಾಗ ಏನಾಯ್ತಪ್ಪ ಅಂದರೆ ಚರ್ಚೆ ಪ್ರಾರಂಭವಾಗಿ ಪಂಡಿತ ಬರ್ತಾನೆ ಮತ್ತೆ ಏನಾಯ್ತು ಚರ್ಚೆ ಶುರು ಮಾಡು ಹಾಗಾದ್ರೆ ರಾಜ ಕೇಳ್ತಾನೆ ಹಾಗಾದ್ರೆ ಸಭೆಯನ್ನ ಪ್ರಾರಂಭಿಸೋಣ ವಾ ಅಂತ ಕೇಳ್ತಾನೆ ಆಯ್ತು ಮಹಾಪ್ರಭು ಪ್ರಾರಂಭಿಸೋಣ ಸಭೆಯನ್ನ ಅಂತ ಆಗ
ರಾಮಕೃಷ್ಣ ಏನು ಮಾಡ್ತಾನೆ ಎದ್ದು ನಿಂತ್ಕೊಂಡು ಕೇಳೆ ನೀವು ನಾವು ಚರ್ಚೆಯನ್ನ ಮಾಡಲಿಕ್ಕೆ ವಾದವನ್ನ ಮಾಡಲಿಕ್ಕೆ ನೀವು ಯಾವುದೇ ಗ್ರಂಥವನ್ನಾದರೂ ತೆಗೆದುಕೊಳ್ಳಬಹುದು ಅಂತ ಹೇಳಿದಿರಲ್ಲ ಮಹಾಸ್ವಾಮಿ ನಾನು ಈ ಗ್ರಂಥದ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಲು ಇಷ್ಟಪಡ್ತೀನಿ ಅಂತ ಯಾರು ಹೇಳ್ತಾನೆ ರಾಮಕೃಷ್ಣ ಆ ವಿದ್ವಾಂಸಕನಿಗೆ ಹೇಳ್ತಾನೆ ಆಯ್ತು ಅದು ಯಾವ ಪುಸ್ತಕ ಇದು ಒಂದು ಸಲನೆ ಓದ್ತೀರಾ ನೀವು ಈ ಪುಸ್ತಕವನ್ನ ಅಂತ ಅವನು ನಾನು ಎಲ್ಲಾ ಪುಸ್ತಕವನ್ನು ಓದಿಬಿಟ್ಟಿದ್ದೀನಿ ಅಂತ ಅಹಂಕಾರ ತುಂಬಾ ಇರುತ್ತೆ ಅಲ್ವಾ ಮಹಾಪಂಡಿತನಿಗೆ ಅದಕ್ಕೆ ನಾನು ಯಾವುದು ಪುಸ್ತಕವನ್ನು ಓದಲ್ಲ ನನಗೆ ಎಲ್ಲಾ ನೆನಪಿನಲ್ಲಿ ಇದೆ ಎಲ್ಲಾ ಪುಸ್ತಕಗಳು ಗ್ರಂಥಗಳನ್ನು ನಾನು ಪಠನೆಯನ್ನ ಮಾಡಿದ್ದೀನಿ ನನಗೆ ಎಲ್ಲಾ ನೆನಪಿದೆ ನಾನು ಓದುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಹಾಗಾದ್ರೆ ಪ್ರಾರಂಭಿಸೋಣ ಚರ್ಚೆಯನ್ನ ಅಂತ ಹೇಳ್ತಾರೆ ಪ್ರಾರಂಭ ಮಾಡಿದಾಗ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ ಈ ತಿಲಕಾಷ್ಟಮೈಷ ಬಂಧನ ಈ ಪುಸ್ತಕವನ್ನ ಪುಸ್ತಕದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ಅಂತ ಯಾರಿಗೆ ವಿದ್ವಾಂಸಕರಿಗೆ ಹೇಳ್ತಾನೆ ತಿಲಕಾಷ್ಟಮೈಷ ಬಂಧನ ಆಗ ರಾಮಕೃಷ್ಣ ಏಕೆ ನಿಮಗೆ ತಿಲಕಾಷ್ಟಮೈಷ ಬಂಧನ ತಿಳಿದಿಲ್ಲವೇ ಇದು ನಮ್ಮ ಊರಿನ ದನ ಕಾಯುವ ಹುಡುಗರಿಗೂ ಕೂಡ ಗೊತ್ತು ಅವನು ಕಣ್ಣು ಬಿಟ್ಟು ಪಕ್ಕ ಪಕ್ಕ ಅಂತ ನೋಡ್ತಾನೆ ಆಶ್ಚರ್ಯದಿಂದ ನೋಡ್ತಾನೆ ಇದು ಯಾವ ಬುಕ್ಕ ಅವನು ಮಾತಿನಲ್ಲಿ ತೊದಲುಸಕ್ಕೆ ಶುರು ಮಾಡ್ತಾನೆ ಆ ಪಂಡಿತ ಇದು ಯಾವ ಬುಕ್ಕ ನನ್ನ ಕಣ್ಣ ತಪ್ಪಿ ಹೋಗಿರುವಂತ ಬುಕ್ಕ ನಾನು ಅದನ್ನ ಅಧ್ಯಯನವನ್ನ ಮಾಡದೇ ಇರುವಂತ ಬುಕ್ಕ ಯಾವುದು ಇದು ತಿಲಕಾಷ್ಟಮೈಷ ಬಂಧನ ಪುಸ್ತಕ ಅಂತ ಅವನು ಯೋಜನೆಯನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರು ಪಂಡಿತ ಈಗ ಯೋಜನೆ ಮಾಡಿದಾಗ ಏನ್ ಮಾಡ್ತಾನೆ ಇನ್ನ ಆ ರಾಜನಿಗೆ ಹೇಳ್ತಾನೆ ಪಂಡಿತ ಯೋಜನೆಯನ್ನ ಮಾಡಿ ಮಹಾರಾಜ ಈ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅದಕ್ಕೆ ಈ ಸಭೆಯನ್ನ ನಾಳೆಗೆ ಮುಂದೂಡೋಣವೇ ಅಂತ ಕೇಳ್ತಾನೆ ಆಗ ರಾಜ ಒಪ್ಪಿಗೆಯನ್ನ ಕೊಡ್ತಾನೆ ಪರವಾಗಿಲ್ಲ ಆಯ್ತು ನಾಳೆನೇ ಈ ಸಭೆಯನ್ನ ಪ್ರಾರಂಭಿಸೋಣ ಅಂತ ಹೇಳಿ ಏನ್ ಮಾಡ್ತಾರೆ ಮರುದಿನ ಮತ್ತೆ ಸಭೆಯನ್ನ ಪ್ರಾರಂಭಿಸುತ್ತಾರೆ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಮಹಾಪಂಡಿತ ಏನ್ ಮಾಡ್ತಾನೆ ಹೋಗಿ ಎಲ್ಲಾ ಗ್ರಂಥಗಳನ್ನ ಚೆಕ್ ಮಾಡ್ತಾನೆ ಬುಕ್ ಪುಸ್ತಕದ ಹೆಸರುಗಳನ್ನ ಎಲ್ಲಾ ಪುಸ್ತಕಗಳನ್ನ ಓದಿರ್ತಾನಲ್ವಾ ಎಲ್ಲಿ ಹುಡುಕ್ತಾನೆ ಗ್ರಂಥಗಳನ್ನ ಎಲ್ಲಾ ತಗೊ ಹುಡುಕ್ತಾನೆ ಅಂತ ಒಂದು ಗ್ರಂಥ ಅವನಿಗೆ ಸಿಗೋದೇ ಇಲ್ಲ ಪುಸ್ತಕ ಅದಕ್ಕೆ ಇಲ್ಲಿ ಇದ್ರೆ ನನ್ನ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ ಏನ್ ಮಾಡ್ತಾನೆ ಆ ಪಂಡಿತ ಅಂದ್ರೆ ರಾತ್ರಿ ಅಲ್ಲಿಂದ ಜಾಗವನ್ನ ಖಾಲಿ ಮಾಡ್ಬಿಡ್ತಾನೆ ಆ ಊರಿಂದ ಹೊರಟು ಹೋಗ್ಬಿಡ್ತಾನೆ ಪಂಡಿತ ಇನ್ನ ರಾಜ್ಯಸಭೆಯಲ್ಲಿ ನನಗೆ ಏನಾಗುತ್ತೆ ಅವಮಾನವಾಗುತ್ತೆ ನನಗೆ ಅಪಮಾನವಾಗುತ್ತೆ ಅಂತ ಏನ್ ಮಾಡ್ತಾನೆ ಅವನು ರಾತ್ರಿ ಹೋಗ್ಬಿಡ್ತಾನೆ ವಾಪಸ್ಸು ಮರುದಿನ ಸಭೆ ಪ್ರಾರಂಭವಾಗುತ್ತೆ ಎಲ್ಲರೂ ಕಾಯ್ತಾ ಇರ್ತಾರೆ ಸ್ವಲ್ಪ ಸಮಯದವರೆಗೆ ಕಾದ್ರು ಆದ್ರೆ ಆ ಪಂಡಿತ ಬರ್ಲಿಲ್ಲ ಹೋಗಿ ಆ ಪಂಡಿತರನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾನೆ ರಾಜರ ಸೇವಕರು ಹೋಗಿ ನೋಡಿದಾಗೆ ಆ ಪಂಡಿತ ಅಲ್ಲಿ ಇರೋದೇ ಇಲ್ಲ ಅದನ್ನ ಬಂದು ವಿಷಯವನ್ನ ಯಾರು ರಾಜನಿಗೆ ತಲುಪಿಸ್ತಾರೆ ಇವರೆಲ್ಲರೂ ಸೇವಕರು ಅವಾಗ ಅವನು ಹೋಗಿರೋ ವಿಷಯ ಗೊತ್ತಾಗುತ್ತೆ ಆಗ ರಾಜನು ಕೂಡ ಯೋಚನೆ ಮಾಡ್ತಾನೆ ಯಾವುದು ಈ ತಿಲಕಾಷ್ಟಮೈಷ ಬಂಧನ ಪುಸ್ತಕ ಅದಕ್ಕೆ ಆ ರಾಮಕೃಷ್ಣನನ್ನೇ ರಾಜ ಕೇಳ್ತಾನೆ ರಾಮಕೃಷ್ಣ ಇದು ಯಾವುದು ಒಂದು ಪುಸ್ತಕ ನಾನು ಕೂಡ ಇದರ ಬಗ್ಗೆ ತಿಳಿದುಕೊಂಡಿಲ್ಲ ಯಾವುದು ಇದು ತಿಲಕಾಷ್ಟಮೈಷ ಬಂಧನ ಪುಸ್ತಕ ಯಾವುದು ಅಂತ ಆ ರಾಮಕೃಷ್ಣನನ್ನ ಈ ರಾಜ ಕೇಳ್ತಾನೆ ಅವಾಗ ಹೇಳ್ತಾನೆ ರಾಮಕೃಷ್ಣ ಮಹಾಪ್ರಭು ಇದಕ್ಕೆ ಯಾವುದೇ ಒಂದು ಪುಸ್ತಕ ಈ ತಿಲಕಾಷ್ಟಮೈಷ ಬಂಧನ ಎಂಬ ಪುಸ್ತಕ ಯಾವುದೂ ಇಲ್ಲ ಮಹಾಪ್ರಭು ಇದಕ್ಕೆ ನಾನೇ ಇಟ್ಟಿರುವಂತ ಹೆಸರು ಇದು ಅಂತ ಹೇಳ್ತಾನೆ ಹಾಗಾದ್ರೆ ಏನದು ತಿಲಕಾಷ್ಟಮೈಷ ಬಂಧನ ಅಂತ ರಾಜ ಕೇಳ್ತಾನೆ ಅವಾಗ ಅದರಲ್ಲಿ ಇರುವಂತ ಏನು ಅವನು ಸುಂದರವಾಗಿ ಬುಕ್ಕವಾದ ರೀತಿಯಾಗಿ ಅವನು ಮುಚ್ಚಿರ್ತಾನಲ್ವಾ ಅದನ್ನ ತೆರೆದು ತೋರಿಸ್ತಾನೆ ತಿಲಕಾಷ್ಟಮೈಷ ಬಂಧನ ಸಂಸ್ಕೃತದಲ್ಲಿ ತಿಲಕಾಷ್ಟ ಅಂದ್ರೆ ಎಳ್ಳಿನ ಕಡ್ಡಿಗೆ ತಿಲಕಾಷ್ಟ ಅಂತ ಕರೀತಾರೆ ಮೈಷ ಬಂಧನ ಅಂದ್ರೆ ಮೇನ ಕಟ್ಟುವಂತ ಹಗ್ಗಕ್ಕೆ ಮೈಷ ಬಂಧನ ಅಂತ ಕರೀತಾರೆ
ಅದನ್ನು ಎರಡೂ ಒಟ್ಟಾರೆ ಆ ಪದಗಳನ್ನು ವಾಕ್ಯಗಳನ್ನು ಸೇರಿಸಿ ಏನ್ಮಾಡ್ತಾನೆ, ತಿಲಕಾಷ್ಟ ಮಹಿಷ ಬಂಧನ ಅಂತ ಅದಕ್ಕೆ ಹೆಸರನ್ನ ಇಡ್ತಾನೆ. ಅದನ್ನ ಕೇಳಿ ರಾಜ ನಕ್ಕ. ಅಯ್ಯೋ ಎಷ್ಟು ಬುದ್ಧಿವಂತಿಕೆಯಿಂದ ಪಂಡಿತನನ್ನ ನೀನು ಎದುರಿಸಿದೆಯಲ್ಲ ಅಂತ ಏನ್ಮಾಡ್ತಾನೆ ರಾಜ ತುಂಬಾ ಖುಷಿಯಾಗುತ್ತೆ. ಈ ಬುದ್ಧಿವಂತಿಕೆಯಿಂದ ತಿಳಿದುಕೊಂಡು ಇವನ ಬುದ್ಧಿವಂತಿಕೆಯ ಬಗ್ಗೆ ತಿಳಿದುಕೊಂಡು ಏನ್ಮಾಡ್ತಾನೆ ತುಂಬಾ ಖುಷಿಯನ್ನ ಪಟ್ಟು ಏನ್ಮಾಡ್ತಾನೆ ಆ ರಾಮಕೃಷ್ಣನಿಗೆ ಸ್ವಲ್ಪ ಬಹುಮಾನವನ್ನ ಕೊಟ್ಟು ಸನ್ಮಾನಿಸುತ್ತಾನೆ, ಗೌರವಿಸ್ತಾನೆ. ನೋಡಿದ್ರಲ್ವಾ ಮಕ್ಕಳೇ, ಈ ಕತೆ ನಿಮಗೆ ತುಂಬಾ ಇಷ್ಟವಾಗಿದೆ ಅಲ್ವಾ ಮಕ್ಕಳೇ? ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಹಿಂದಿನ ತರಗತಿಯಲ್ಲಿ ನೀವು ಮಂತ್ರಿಯ ಜಾಣ್ಮೆಯ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ, ಹಂಪೆ ಬಗ್ಗೆ, ವಿಜಯನಗರ ಹಂಪೆಯ ಬಗ್ಗೆ ತಿಳಿದುಕೊಂಡ್ರಿ, ಅಲ್ಲಿರುವಂತ ರಾಜನ ಬಗ್ಗೆ ಅಲ್ವಾ, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇರುವಂತ ಬಗ್ಗೆ ನೀವು ತಿಳಿದುಕೊಂಡ್ರಿ ಅಲ್ವಾ ಮಕ್ಕಳೇ. ಹಾಗಾದ್ರೆ ಈ ದಿನದ ತರಗತಿಯಲ್ಲಿ ಏನು ಮಾಡೋಣ ಮಕ್ಕಳೇ, ಆ ರಾಜ್ಯದಲ್ಲಿ ಇರುವಂತ ಇನ್ನೊಬ್ಬ ಪಂಡಿತನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ನಿಮ್ಮ ಎರಡನೇ ತರಗತಿಯ ಪಠ್ಯ ಪುಸ್ತಕವನ್ನು ತೆಗೆದುಕೊಳ್ಳಿ ಮಕ್ಕಳೇ, ಪುಟ ಸಂಖ್ಯೆ 10, ರಾಮಕೃಷ್ಣನ ಬೆಕ್ಕು. ಮಕ್ಕಳೇ ಈ ಪಾಠವನ್ನು ಹೇಗೆ ಓದುವುದೆಂದು ನಾನು ಒಂದು ಸಾರಿ ನಿಮಗೆ ಹೇಳಿಕೊಡುತ್ತೇನೆ, ಗಮನಹರಿಸಿ ನೋಡ್ತಾ ಹೋಗಿ ಮಕ್ಕಳೇ. ನೀವು ಇದೇ ರೀತಿಯಾಗಿ ಓದುವುದನ್ನು ನೀವು ಕೂಡ ಅಭ್ಯಾಸ ಮಾಡಬೇಕು ಮಕ್ಕಳೇ. ಗದ್ಯ ಪಾಠ 9, ರಾಮಕೃಷ್ಣನ ಬೆಕ್ಕು. ಒಮ್ಮೆ ಕೃಷ್ಣದೇವರಾಯ 16 ಜನರಿಗೆ ಸಣ್ಣ ಬೆಕ್ಕಿನ ಮರಿಗಳನ್ನು ಕೊಟ್ಟು ಅವನ್ನು ಸಾಕಲು ಅನುಕೂಲವಾಗುವಂತೆ ಒಂದೊಂದು ಹಸುವನ್ನು ಕೊಟ್ಟ. ಮಹಾಪ್ರಭು, ನನಗೂ ಒಂದು ಬೆಕ್ಕಿನ ಮರಿ ಕೊಡಿ ಎಂದ ತೆನಾಲಿ ರಾಮಕೃಷ್ಣ. ಅರಸ ಅವನಿಗೂ ಒಂದು ಮರಿ ಮತ್ತು ಹಸುವನ್ನು ಕೊಟ್ಟು, ನಿಮ್ಮಲ್ಲಿ ಬೆಕ್ಕನ್ನು ಯಾರು ಚೆನ್ನಾಗಿ ಬೆಳೆಸುತ್ತೀರೋ ಅವರಿಗೆ ಬಹುಮಾನ ಕೊಡುತ್ತೇನೆ ಎಂದ. 3 ತಿಂಗಳ ಬಳಿಕ ರಾಜನ ಆಜ್ಞೆಯಂತೆ ಎಲ್ಲರೂ ಬೆಕ್ಕುಗಳನ್ನು ಕರೆತಂದರು. ಬೆಕ್ಕುಗಳಿಗೆಂದು ರಾಣಿವಾಸದವರು ಒಂದೊಂದು ಬಟ್ಟಲು ಹಾಲನ್ನಿಟ್ಟರು. ಬೇರೆಲ್ಲ ಬೆಕ್ಕುಗಳು ಹಾಲನ್ನು ಕುಡಿಯಲಾರಂಭಿಸಿದಾಗ ರಾಮಕೃಷ್ಣನ ಬೆಕ್ಕು ಮಾತ್ರ ಸಿರ್ ಎಂದು ಮುಖ ತಿರುಗಿಸಿತು. ಅದನ್ನು ಕಂಡ ಅರಸ ಕೇಳಿದ, ರಾಮಕೃಷ್ಣ, ನಿನ್ನ ಬೆಕ್ಕೇಕೆ ಹಾಲು ಕುಡಿಯುತ್ತಿಲ್ಲ? ಮಹಾಪ್ರಭು, ಬೆಕ್ಕುಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡಿಯುವುದೊಂದು ದುರಭ್ಯಾಸ. ನನ್ನ ಬೆಕ್ಕು ಹಾಗೆ ಮಾಡಬಾರದುಂತ ಮೊದಲ ದಿನ ಬಿಸಿ ಹಾಲನ್ನು ಕೊಟ್ಟೆ. ಕುಡಿದಾಗ ಅದರ ಮೀಸೆ ಸುಟ್ಟಿತು. ಮತ್ತೆ ಪ್ರತಿದಿನವೂ ಹಾಗೆ ಮಾಡಿದೆ. ಈಗ ಬೆಕ್ಕು ಹಾಲನ್ನೇ ಕುಡಿಯೋದಿಲ್ಲ ಎಂದ ರಾಮಕೃಷ್ಣ. ಆದರೆ ನಿನ್ನ ಬೆಕ್ಕು ಬೇರೆಲ್ಲ ಬೆಕ್ಕುಗಳಿಗಿಂತ ದಪ್ಪವಾಗಿದೆಯಲ್ಲ, ಅದು ಹೇಗೆ ಎಂದು ಪ್ರಶ್ನಿಸಿದ ಅರಸ. ಸ್ವಾಮಿ, ಪ್ರಾಣಿಗಳು ತಮ್ಮ ಆಹಾರಕ್ಕೆ ಇನ್ನೊಬ್ಬರನ್ನು ಅವಲಂಬಿಸೋಲ್ಲ. ಹಾಲಿಲ್ಲ ಎದ್ದರೇನಂತೆ? ನನ್ನ ಬೆಕ್ಕು ಪ್ರತಿದಿನವೂ ಬೇಕಾದಷ್ಟು ಇಲಿ ಮತ್ತು ಪಾರಿವಾಳಗಳನ್ನು ತಿನ್ನುತ್ತಿತ್ತು, ಅದಕ್ಕೆ ಅದು ದಪ್ಪವಾಗಿದೆ ಎಂದ ರಾಮಕೃಷ್ಣ. ರಾಜ ಸುಪ್ರೀತನಾಗಿ, ಈ ಬೆಕ್ಕು ನಮ್ಮಲ್ಲೇ ಇರಲಿ ಎಂದ. ಬೆಕ್ಕಿನ ಹಿಂದೆ ಬಂದ ಹಸು ಎಂದು ಕೇಳಿದ ರಾಮಕೃಷ್ಣ. ಅದು ಗೋದಾನ, ಹಸು ನಿನಗೇ ಇರಲಿ ಎಂದು ನಕ್ಕು ನುಡಿದ ಅರಸ. ಚೆನ್ನಾಗಿದೆ ಅಲ್ವಾ ಈ ಗದ್ಯಪಾಠ ಮಕ್ಕಳೇ? ಇದರಲ್ಲಿ ಬರುವಂತ ಕೆಲವೊಂದು ಕಠಿಣ ಪದಗಳನ್ನು ನಾನೀಗ ನಿಮಗೆ ಬರೆದು ತೋರಿಸುತ್ತೇನೆ ಮಕ್ಕಳೇ. ಅವುಗಳನ್ನು ಕೂಡ ನೀವೇನ್ ಮಾಡಬೇಕು, ಕ್ಲಾಸ್ ವರ್ಕ್ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಬೇಕು ಮಕ್ಕಳೇ. ಈಗ ಯಾವ ರೀತಿಯಾಗಿ ಓದ್ಬೇಕು ಅಂತ ನಿಮಗೆ ತಿಳಿಸಿಕೊಟ್ಟಿದ್ದೀನಲ್ವಾ, ನೀವು ಇದೇ ರೀತಿಯಾಗಿ ಓದುವುದನ್ನ ಅಭ್ಯಾಸ ಮಾಡಿ ಮಕ್ಕಳೇ. ಕಠಿಣ ಪದಗಳು: ರಾಮಕೃಷ್ಣ, ಮಹಾಪ್ರಭು, ಮಹಾಪ್ರಭು, ಬೆಕ್ಕು, ಬೆಕ್ಕು, ಹಸು, ಹಸು, ಬಹುಮಾನ, ಬಹುಮಾನ, ಆಜ್ಞೆ, ಆಜ್ಞೆ, ದುರಭ್ಯಾಸ, ದುರಭ್ಯಾಸ, ಸುಟ್ಟಿತು, ಸುಟ್ಟಿತು, ದಪ್ಪ, ದಪ್ಪ, ಪ್ರತಿದಿನ, ಪ್ರತಿದಿನ, ಇನ್ನೊಬ್ಬರನ್ನು, ಇನ್ನೊಬ್ಬರನ್ನು,
ಅವಲಂಬಿಸಲ್ಲ. ಸುಪ್ರೀತ ಸುಪ್ರೀತ. ಗೋದಾನ ಗೋದಾನ. ನೋಡಿದ್ರಲ್ವ ಮಕ್ಕಳೇ, ಈ ಎಲ್ಲಾ ಪದಗಳನ್ನು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಾಸ್ ವರ್ಕ್ ಪುಸ್ತಕ ಅಂದ್ರೆ ಮನೆ ಕೆಲಸದ ಪುಸ್ತಕದಲ್ಲಿ ಬರೆದು ಏನ್ ಮಾಡಿ ಅಭ್ಯಾಸವನ್ನು ಮಾಡಿ ಮಕ್ಕಳೇ. ಈ ಎಲ್ಲಾ ಪದಗಳನ್ನು ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ನಿಮಗೆ ಪಾಠ ಸುಲಭವಾಗಿ ನೀವು ಓದ್ಬೋದು ಮಕ್ಕಳೇ, ಸುಲಭವಾಗಿ ಪಾಠವನ್ನು ಓದಲಿಕ್ಕೆ ಬರುತ್ತೆ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಮುಂದಿನ ತರಗತಿಯಲ್ಲಿ ನಾವು ಇದರ ವಿವರಣೆಯನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಧನ್ಯವಾದಗಳು.